ಒಂದು ಇಡೀ ಜನರೇಷನ್ ನ ಅಥವಾ ಸಬ್ಸಿಕ್ವೆಂಟ್ ಜನರೇಷನ್ ಗಳನ್ನ ಬ್ರಿಟಿಷರು ಎಷ್ಟು ಚೆನ್ನಾಗಿ ಹಾಳು ಮಾಡಿದ್ರು ಅಂತಂದ್ರೆ ಅವರು ಮಾತಾಡಿದ ಕಡಿಮೆನೆ ಸಾಹಿತ್ಯ ಸೃಷ್ಟಿಯೇ ಮಾಡಿದ್ದವರು ಮ್ಯಾಕ್ಸ್ ಮುಲ್ಲರ್ ನ ಕರ್ಕೊಂಡು ಬಂದ್ರು ಜರ್ಮನಿಯಲ್ಲಿದ್ದ ಒಬ್ಬ ಪಂಡಿತನನ್ನ ಹೈರ್ ಮಾಡಿದ್ರು ಪರ್ ಪೇಜ್ ಇಷ್ಟು ಪೌಂಡ್ ಕೊಡ್ತೀವಿ ಅಂತ ಅವನಿಗೆ ಹೇಳಿ ಅವನ ಕೈಯಲ್ಲಿ ಉಪನಿಷತ್ತನ್ನು ಕೊಡಿಸಿದ್ರು ವಿಸ್ತಾರವಾಗಿರುವಂತ ಆಳವಾಗಿರುವಂತ ಸಂಸ್ಕೃತ ಜ್ಞಾನ ಇಲ್ಲದೆ ಇರುವಂತ ವ್ಯಕ್ತಿಗೆ ಇಷ್ಟನ್ನು ಕೊಟ್ಟು ನೀನು ಮಾಡಬೇಕಾಗಿರೋದು ಏನು ಅಂತಂದ್ರೆ ನಮಗೆ ಯಾವ ತರದ ಅನುವಾದ ಬೇಕೋ ಹಂಗೆ ಮಾಡ್ಕೊಡ್ಬೇಕಷ್ಟೇ ಇದನ್ನ ಒಂದು ಇಡೀ ಜನರೇಷನ್ ಮೂಡನ್ನು ಚೇಂಜ್ ಮಾಡಿದ್ರು ಜನರೇಷನ್ಗೆ ತಕ್ಕಂತೆ ಸಾಹಿತ್ಯ ಬರುತ್ತೆ ಅನ್ನೋದು ಒಂದು ಮಾತಾದ್ರೆ ನೀವು ಸಾಹಿತ್ಯವನ್ನು ಸೃಷ್ಟಿ ಮಾಡಿ ಒಂದು ಇಡೀ ಜನರೇಷನ್ ಚೇಂಜ್ ಮಾಡಬಹುದು ಅನ್ನೋದು ಕೂಡ ಅಷ್ಟೇ ಸತ್ಯ ಮ್ಯಾಕ್ಸ್ ಮುಲ್ಲರ್ ಉಪನಿಷತ್ತಿಗೆ ಮಾಡಿದ ಅನುವಾದಗಳನ್ನು ಅವತ್ತು ಓದಿದ್ದಲ್ಲದೆ ಇವತ್ತಿಗೆ ಓದ್ತಾ ಇರುವಂಥವರೂ ಕೂಡ ಆ ಅನುವಾದಗಳ ಆಧಾರದ ಮೇಲೆಯೇ ಋಗ್ವೇದ ಹೀಗಿತ್ತು ಅಂತ ಹೇಳ್ತಾರೆ ಅಂತ ಅಸಮರ್ಪಕ ಅನುವಾದಗಳನ್ನು ನೋಡಿಕೊಂಡು ಮೂಲದಿಂದ ತೀರಾ ಹೊರಗೆ ನಿಂತ್ಕೊಂಡು ಈ ಪ್ರಯತ್ನವನ್ನು ನಾವು ಮಾಡ್ತೀವಿ ಸಾಹಿತ್ಯ ಸೃಷ್ಟಿಯ ಕೆಪಾಸಿಟಿ ಎಂಥದ್ದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ ಸ್ವಲ್ಪ ನೀವು ಆ ಕಡೆಗೆ ಬರೋದಾದ್ರೆ ಇವತ್ತಿಗೂ ಅವನ ಪ್ರಭಾವ ಏನು ಕಡಿಮೆ ಆಗಲಿಲ್ಲ ಮ್ಯಾಕ್ಸ್ ಮುಲ್ಲರ್ದು ಮ್ಯಾಕ್ಸ್ ಮುಲ್ಲರ್ ತನ್ನ ಸೋದರಿಗೆ ಬರೆದ ಪತ್ರ ಒಂದರಲ್ಲಿ ಹೇಳ್ಕೊಳ್ತಾನೆ ನಂಗೆ ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ ಇದು ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಭಾಳ ಕಷ್ಟಪಡ್ತಿದ್ದೀನಿ ನಾನು ಆದರೆ ಪರ್ ಪೇಜ್ ಇಷ್ಟು ಪೌಂಡ್ ಯಾರು ಕೊಡ್ತಾರೆ ನನಗೆ ಹೀಗಾಗಿ ಈ ಕೆಲಸವನ್ನು ಮಾಡ್ತೀನಿ ಅಂತ ಹಂಗಂದವನು ಏನು ಹೇಳ್ತಾನೆ ಗೊತ್ತಾ ಮುಂದೆ ಬ್ರಿಟಿಷ್ ಅಧಿಕಾರಿಯೊಬ್ಬರಿಗೆ ಪತ್ರ ಬರೆದವನು ಹೇಳ್ತಾನೆ ಭಾರತವೆಂಬ ಈ ವೃಕ್ಷವನ್ನು ನಾನು ಬುಡ ಸಮೇತ ಈ ಸಂಸ್ಕೃತಿಯ ವೃಕ್ಷವನ್ನು ಬುಡ ಸಮೇತ ಭಾರತೀಯರಿಗೆ ಅದ್ರ ಬುಡವನ್ನು ತೋರಿಸ್ತಾ ಇದ್ದೀನಿ ಇನ್ನಾದರೂ ಇಲ್ಲಿ ಬೆಳಿಬೇಕಾಗಿರುವ ಬೆಳೆಯನ್ನು ನೀವು ಬೆಳಕೊಳ್ಳಿಲ್ಲ ಅಂತಂದರೆ ತಪ್ಪು ನಂದಲ್ಲ ಅಂದ ಭಾರತೀಯರಿಗೆ ಸಂಸ್ಕೃತಿಯ ಬುಡ ತೋರಿಸ್ತಿದ್ದೀನಿ ಅಂದರೆ ಏನು ಗೊತ್ತಾ ಆ ಬುಡವನ್ನು ತೆಗೆದುಬಿಟ್ಟಿದ್ದೀನಿ ನಾನು ಅಂತ ಉಲ್ಟಾ ಇಟ್ಕೊಂಡಿದ್ದೀನಿ ಅದನ್ನು ಮುಗಿದೋಗಿದೆ ಅದರ ಕತೆ ಮುಗಿದೋಗಿದೆ ಈಗ ನೀವು ಸರಿಯಾದ ಅದಕ್ಕೆ ಸರಿಯಾದ ಜಾಗದಲ್ಲಿ ಸರಿಯಾದ ಬೆಳೆ ಬೆಳ್ಕೊಳ್ಳಿಲ್ಲ ಅಂತಂದರೆ ಅದಕ್ಕೆ ನಾನು ಜವಾಬ್ದಾರನಲ್ಲ ಅಂತ ಹೇಳಿ ಒಂದು ಸಾಹಿತ್ಯ ರಾಶಿಯನ್ನು ಸೃಷ್ಟಿ ಮಾಡಿದ ಆ ಸಾಹಿತ್ಯ ರಾಶಿ ಇವತ್ತಿಗೂ ಬಳಕೆಯಾಗತ್ತೆ ಇವತ್ತಿಗೂ ಭಾರತದ ಸಂಸ್ಕೃತಿಯ ಕುರಿತಂತೆ ಮಾತನಾಡುವ ಅನೇಕ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಇವತ್ತಿಗೂ ಇತಿಹಾಸಕಾರರು ಅಂತ ಗುರುತಿಸಿಕೊಳ್ಳಲ್ಪಡುವಂಥ ಭಾರತದ ಕೆಲವು ಇತಿಹಾಸಕಾರರು ಜೆ ಎನ್ ಯುದಲ್ಲಿ ಬೆಳೆದು ಬಂದಿರುವಂಥ ಪ್ರಭೃತಿಗಳು ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ಭಾರತೀಯ ಚಿಂತನೆಯನ್ನು ಅಳೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ನಮಗೂ ತುರ್ತಾಗೇನಾದರೂ ಬೇಕು ಅಂತಂದರೆ ಅವನ ಸಾಹಿತ್ಯವನ್ನೇ ಓದುವಂಥ ಪ್ರಮೇಯ ನಮಗೆ ಅಂದರೆ ಮ್ಯಾಕ್ಸ್ ಮುಲ್ಲರ್ ಥರದವರು ತಮ್ಮ ಯೌವನ ಕಾಲದಲ್ಲಿ ತಾವು ಸೃಷ್ಟಿಸಿಕೊಟ್ಟಂಥ ಸಾಹಿತ್ಯ ಪೀಳಿಗೆಯಿಂದ ಪೀಳಿಗೆಗೆ ಒಂದು ಇಡೀ ಸಂಸ್ಕೃತಿಯನ್ನು ಉದ್ವಸ್ತಗೊಳಿಸ್ಲಿಕ್ಕೆ ಸಾಕಾಯಿತು ಅಂತ ಸಾಹಿತ್ಯದ ತಾಕತ್ತನ್ನು ಹೇಳ್ತಿದ್ದೀನಿ ನಾನು